ನಮಸ್ಕಾರ, ನನ್ನ ಹೆಸರು ಮಿಸ್ಟರ್ ಟಫ್ರೋಫ್ಸ್ ಮತ್ತು ಇಂದು ನಾನು ನಿಮಗೆ ಬಹಳ ಮುಖ್ಯವಾದ ವಿಷಯವನ್ನು ಹೇಳಲು ಬಯಸುತ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ಹಳೆಯ ಅಭ್ಯಾಸದಿಂದಾಗಿ ನಾವು ನಮ್ಮ ದೇಶ ಮತ್ತು ಪ್ರದೇಶಗಳನ್ನು ಹೊಗೆಯ ಕುಲುಮೆಯನ್ನಾಗಿ ಮಾಡಿದ್ದೇವೆ. ಅದು ಎಲ್ಲರ ದೇಹಕ್ಕೆ ಹಾನಿ ಉಂಟು ಮಾಡಿದೆ. ಹೌದು, ನಾನು ಒಣಹುಲ್ಲಿನ ಸುಡುವ ಬಗ್ಗೆ ಮಾತನಾಡುತ್ತಿದ್ದೇನೆ. ಒಣಹುಲ್ಲಿನ ಸಮಸ್ಯೆಯು ನಮಗೂ ಮತ್ತು ಮುಂದಿನ ಹಲವು ತಲೆಮಾರುಗಳಿಗೂ ಹಾನಿ ಉಂಟು ಮಾಡುವುದು. ಹೊಸ ಬೆಳೆಗೆ ಹೊಲಗಳನ್ನು ಸಿದ್ಧಪಡಿಸಲು ಅನೇಕ ರೈತರು ತಮ್ಮ ಹೊಲಗಳ ಹುಲ್ಲು ಮತ್ತು ಭತ್ತದ ಗದ್ದೆಗಳಿಗೆ ಬೆಂಕಿ ಹಚ್ಚುತ್ತಾರೆ. ಪ್ರತಿ ವರ್ಷ ಚಳಿಗಾಲ ಪ್ರಾರಂಭವಾಗುತ್ತಿದ್ದಂತೆ ಈ ಒಣಹುಲ್ಲನ್ನು ಸುಟ್ಟ ಹೊಗೆ ಭಾರತದ ಅನೇಕ ಭಾಗಗಳಲ್ಲಿ ಭಯಾನಕ ವಾಯುಮಾಲಿನ್ಯಕ್ಕೆ ಕಾರಣವಾಗಿದೆ. ಈ ವಾಯುಮಾಲಿನ್ಯವು ಅಸ್ತಮಾ ಕಾಯಿಲೆ, ಕಣ್ಣಿನ ಕೆರಳಿಕೆ, ಸೈನಸ್, ತಲೆನೋವು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಹವಾಮಾನದಲ್ಲಿನ ತೇವಾಂಶದಿಂದಾಗಿ ಒಣಹುಲ್ಲಿನ ಹೊಗೆ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಉಳಿಯುತ್ತದೆ. ಇದರಿಂದಾಗಿ ಗಾಳಿಯು ಎಷ್ಟು ಉಸಿರುಗಟ್ಟದಂತಾಗಿದೆ ಎಂದರೆ, ನೀವು ಪ್ರತಿದಿನ ನಿಮ್ಮ ದೇಹದಲ್ಲಿ 30 ಸಿಗರೇಟ್ ಹೊಗೆಯನ್ನು ಹಾಕುತ್ತೀರಿ. ನಿಮ್ಮ ಮಕ್ಕಳು ದಿನಕ್ಕೆ 30 ಸಿಗರೇಟ್ ಸೇದಬೇಕೆಂದು ನೀವು ಬಯಸುವಿರಾ? ಇಲ್ಲ. ವಾಯು ಕಲುಷಿತ ಪ್ರದೇಶಗಳಲ್ಲಿ ವಾಸಿಸುವುದರಿಂದ ನಿಮ್ಮ ಜೀವನದ ಕೆಲ ವರ್ಷಗಳು ಕಡಿಮೆ ಆಗುವುದೆಂದು ಸಾಬೀತಾಗಿದೆ. ಇದಲ್ಲದೆ ಈ ಹೊಗೆಯಿಂದ ಉಂಟಾಗುವ ಮಂಜು ಭಯಾನಕ ರಸ್ತೆ ಮತ್ತು ರೈಲು ಅಪಘಾತಗಳಿಗೆ ಕಾರಣವಾಗುತ್ತದೆ. ಅನೇಕ ಬಾರಿ ರೈತರು ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾರೆ. ಮಣ್ಣಿನ ಇಳುವರಿ ಶಕ್ತಿಯನ್ನು ಹಾನಿಗೊಳಿಸುತ್ತದೆ. ಈ ದುಷ್ಪರಿಣಾಮಗಳ ಜೊತೆಗೆ ಒಣಹುಲ್ಲನ್ನು ಸುಡುವುದರಿಂದ ನಿಮ್ಮ ಹೊಲಗಳ ಮಣ್ಣಿನ ಇಳುವರಿ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಬೆಂಕಿಯಿಂದಾಗಿ ಮಣ್ಣಿನಲ್ಲಿ ವಾಸಿಸುವ ಸಾವಯವ ವಸ್ತುಗಳು ನಾಶವಾಗುತ್ತದೆ. ಅಮೂಲ್ಯವಾದ ನೈಸರ್ಗಿಕ ಪೌಷ್ಟಿಕಾಂಶಗಳಾದ ಇಂಗಾಲ, ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಸಲ್ಫರ್, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಮಣ್ಣಿನಿಂದ ಕಡಿಮೆ ಆಗುತ್ತದೆ. ತೇವಾಂಶವನ್ನು ಹಿಡಿದಿಡಲು ನಿಮ್ಮ ಮಣ್ಣಿನ ಸಾಮರ್ಥ್ಯದ ನಷ್ಟವು ನಿಮ್ಮ ಮುಂದಿನ ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಒಣಹುಲ್ಲನ್ನು ಸುಡುವುದು ಕಾನೂನು ರೀತ್ಯ ಅಪರಾಧವಾಗಿದ್ದು ಅದರಿಂದ ಜೈಲುವಾಸವಾಗಬಹುದು ಅಥವಾ ದಂಡವನ್ನು ನೀಡಬೇಕಾಗಬಹುದು. ಎಷ್ಟೊಂದು ನಷ್ಟಗಳಿದ್ದರೂ ಒಣಹುಲ್ಲನ್ನು ಏಕೆ ಸುಡುತ್ತಾರೆ? ಬೇಲರ್ ಯಂತ್ರ ಮತ್ತು ಬೇಲರ್ ಹಗ್ಗ ಅಥವಾ ಟ್ವೈನ್ ಬಳಸಿ. ಒಣಹುಲ್ಲಿನ ಎಲ್ಲ ಸಮಸ್ಯೆಗಳನ್ನು ಬೇಲರ್ ಬಗೆಹರಿಸುತ್ತದೆ. ಬೇಲರ್ ಯಂತ್ರವು ನಿಮ್ಮ ಒಣಹುಲ್ಲನ್ನು ಕತ್ತರಿಸಿ ಟ್ವೈನ್ ಸಹಾಯದಿಂದ ದೊಡ್ಡ ಬಂಡಲ್ನಲ್ಲಿ ಬಂಧಿಸುತ್ತದೆ. ಇದನ್ನು ಬಳಸುವ ಮೂಲಕ ನಿಮ್ಮ ಹೊಲಗಳು ಸಹ ಸ್ವಚ್ಛವಾಗುವುದು ಹಾಗೂ ಮುಂದಿನ ಬೆಳೆಗೆ ಸಿದ್ಧವಾಗುವುದು. ಬೆಂಕಿ ಇಡುವ ಅಗತ್ಯವಿಲ್ಲ. ನೀವು ಸುಡುವ ಒಣಹುಲ್ಲಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಜೀವರಾಶಿ ಉತ್ಪಾದಿಸುವ ವಿದ್ಯುತ್ ಕಂಪನಿಗಳು ಹುಲ್ಲು ಬಳಸಿ ಜೈವಿಕ ಇಂಧನಗಳನ್ನು ಉತ್ಪಾದಿಸುತ್ತವೆ. ಇದಲ್ಲದೆ ಕಾರ್ಖಾನೆಗಳು ಒಣಹುಲ್ಲನ್ನು ಬಾಯ್ಲರ್ ಇಂಧನವಾಗಿ ಬಳಸುತ್ತದೆ. ಈ ಹುಲ್ಲನ್ನು ಮಂಡಿಯಲ್ಲಿ ಅಥವಾ ವಿದ್ಯುತ್ ಉತ್ಪಾದಕರಿಗೆ ಅಥವಾ ಕಾರ್ಖಾನೆಗಳಿಗೆ ಮಾರಾಟ ಮಾಡುವ ಮೂಲಕ ಅಥವಾ ನಿಮ್ಮ ಪಶು ಆಹಾರದಲ್ಲಿ ಬಳಸುವುದರ ಮೂಲಕವೂ ನೀವು ಹಣವನ್ನು ಗಳಿಸಬಹುದು. ಆಯಿತಲ್ಲವೇ ನಿಮಗೆ ಪ್ರಯೋಜನ. ಬೇಲರ್ ಮಾಡುವಲ್ಲಿ ಅವಿಭಾಜ್ಯ ಅಂಗವೆಂದರೆ ಬೇಲರ್ ಟ್ವೈನ್ ಅಥವಾ ಬೇಲರ್ನ ಹಗ್ಗ. ಬೇಲರ್ ಟ್ವೈನ್ ಸಹಾಯದಿಂದ ನಿಮ್ಮ ಕೊಯ್ಲು ಮಾಡಿದ ಒಣಹುಲ್ಲನ್ನು ಕಟ್ಟಲಾಗುತ್ತದೆ. ನೀವು ಉತ್ತಮ ಗುಣಮಟ್ಟದ ಬೇಲರ್ ಟ್ವೈನ್ ಬಳಸುವುದು ಮುಖ್ಯ. ಹಗ್ಗದ ಬೇಲರ್ ಟ್ವೈನ್ ಬಿಸಿಲಿನಲ್ಲಿ ಒಣಗಿ ಹೋಗುತ್ತದೆ. ಕಳಪೆ ಗುಣಮಟ್ಟದಿಂದಾಗಿ ಅದು ಬೇಲರ್ ಯಂತ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು ಯಂತ್ರವನ್ನು ಪದೇ ಪದೇ ಹಾಳು ಮಾಡುತ್ತದೆ. ಕಡಿಮೆ ಉದ್ದದಿಂದಾಗಿ ಅವು ಪ್ರತಿ ಎಕರೆಗೆ ತುಂಬಾ ದುಬಾರಿ ಆಗುವುದು. ಟಫ್ರೋಫ್ಸ್ ವಿಶ್ವದ ಅತಿದೊಡ್ಡ ಹಗ್ಗ ತಯಾರಕರಲ್ಲಿ ಒಂದು. 85 ದೇಶಗಳ ರೈತರು ಕೊಳಾಯಿಗಾರ, ಮೀನುಗಾರ, ಬಿಲ್ಡರ್, ನಾವಿಕ, ಆರ್ಕಿಟೆಕ್ಟ್ ಇತ್ಯಾದಿ ನಂಬುತ್ತಾರೆ ಮತ್ತು ಟಫ್ರೋಫ್ಸ್ ವಿಶ್ವದ ಅತ್ಯುತ್ತಮ ಬೇಲರ್ ಟ್ವೈನ್ ತಯಾರಿಸುತ್ತದೆ. ಟಫ್ರೋಫ್ಸ್ ಬೇಲರ್ ಟ್ವೈನ್ ಅನ್ನು ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಬಲಪಡಿಸಿದ ವರ್ಜಿನ್ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಈ ಕಾರಣದಿಂದಾಗಿ ಸೂರ್ಯನ ಬೆಳಕು, ತೇವಾಂಶ ಮತ್ತು ಕ್ರಿಮಿಜೀವಿಗಳಿಂದ ಟಫ್ರೋಫ್ಸ್ ಬೇಲರ್ ಟ್ವೈನ್ಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಮಾರುಕಟ್ಟೆಯಲ್ಲಿ ಕಂಡುಬರುವ ಹಗ್ಗಗಳಿಂದ 30% ಹೆಚ್ಚು ಶಕ್ತಿಶಾಲಿ ಈ ಬೇಲರ್ ಟ್ವೈನ್ ಮುರಿಯುವುದಿಲ್ಲ ಅಥವಾ ದುರ್ಬಲಗೊಳ್ಳುವುದಿಲ್ಲ. ವರ್ಜಿನ್ ವಸ್ತುಗಳನ್ನು ಬಳಸಿ ತಯಾರಿಸುವ ಕಾರಣದಿಂದ ಇದು ವರ್ಷಗಳವರೆಗೆ ಇರುತ್ತದೆ. ಇದರರ್ಥ ನೀವು ಯಾವುದೇ ಚಿಂತೆ ಇಲ್ಲದೆ ಟಫ್ರೂಫ್ಗಳ ಬೇಲರ್ ಟ್ವೈನ್ ನಿಂದ ನಿಮ್ಮ ಒಣಹುಲ್ಲನ್ನು ಕಟ್ಟಬಹುದು. ಇದು ರಷ್ಯನ್ ನೋಟರ್ ಮೆಷಿನ್ನಲ್ಲಿ ಗಂಟು ಬೀಳುವುದಿಲ್ಲ. ಅದರಿಂದಾಗಿ ನಿಮ್ಮ ಯಂತ್ರವು ಹಾಳಾಗುವುದಿಲ್ಲ. ನಿಮ್ಮ ನಿರ್ವಹಣಾ ವೆಚ್ಚವು ಉಳಿತಾಯವಾಗುತ್ತದೆ. ಇವು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಟ್ವೈನ್ಗಳಿಗಿಂತ ಉದ್ದವಾಗಿದ್ದು ರೈತನ ಎಕರೆಗೆ ಹೋಲಿಕೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಈ ಕಾರಣದಿಂದಾಗಿ ಟಫ್ರೋಫ್ಸ್ನ ಬೇಲರ್ ಟ್ವೈನ್ ಅಥವಾ ಬೇಲರ್ನ ಹಗ್ಗ ಮಾರುಕಟ್ಟೆಯಲ್ಲಿ ಸಿಗುವ ಹಗ್ಗಕ್ಕಿಂತ 20% ಕಡಿಮೆ ದರ ಬೀಳುತ್ತದೆ. ಹೆಚ್ಚು ಉದ್ದ ಎಂದರೆ ಹೆಚ್ಚಿನ ಲಾಭ. ನಮ್ಮ ಬಲವಾದ ವಿತರಣಾ ಚಾನೆಲ್ನ ಕಾರಣ ಟಫ್ರೋಫ್ಸ್ ಬೇಲರ್ ಟ್ವೈನ್ ಅನ್ನು 40 ಗಂಟೆಗಳ ಒಳಗೆ ನಿಮಗೆ ಲಭ್ಯವಾಗುವಂತೆ ಮಾಡುವುದು.
ಸ್ಕ್ವೇರ್ ಬೇಲರ್, ರೌಂಡ್ ಬೇಲರ್, ಹ್ಯಾಂಡ್ ಬೇಲರ್ ನಂತಹ ಎಲ್ಲಾ ರೀತಿಯ ಬೇಲರ್ ಯಂತ್ರಗಳಿಗೆ ಪರಿಪೂರ್ಣ 24,000 ಡೆನಿರ್ ಮತ್ತು 12,000 ಡೆನಿರ್ ನಲ್ಲಿ ಲಭ್ಯವಿದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಣಹುಲ್ಲನ್ನು ಸುಡಬೇಡಿ. ಈ ಅಭ್ಯಾಸವು ಕೇವಲ ಹಾನಿ ಉಂಟು ಮಾಡುತ್ತದೆ. ಬುದ್ಧಿವಂತರಾಗಿರಿ. ಬೇಲರ್ ಯಂತ್ರದಿಂದ ಹುಲ್ಲನ್ನು ಕತ್ತರಿಸಿ ಅದನ್ನು ಬೇಲರ್ ಟಾಯ್ನಿಂದ ಕಟ್ಟಿಕೊಳ್ಳಿ. ಟಫ್ರೂಫ್ಗಳ ಬೇಲರ್ ಟಾಯ್ನ್ ಬಳಸಿ. ಹಣ, ಮಣ್ಣು, ನಿಮ್ಮ ಸ್ವಂತ ಹಾಗೂ ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ನಿಮ್ಮ ಸಂಜೆ ತಂಗಾಳಿಯನ್ನು ಉಳಿಸಿ.